ನಮಸ್ತೆ ಹೇಳ್ಬೇಕು, ಹೇಗಿದ್ದೀರಾ ಎಲ್ಲ? ನಮಸ್ತೆ ಮಾಡ್ತೀರಿಗ್ಲಾ, ಹೆಂಚಲ್ಲರು ಸೌಖ್ಯತೆ ಮಾಡ್ತೀರಲ್ಲ? ತುಂಬ ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿದೆ, ಹುಷಾರಿರಲಿಲ್ಲ, ಜ್ವರ ಇತ್ತು, ವಾಮಿಟಿಂಗ್ ಇತ್ತು, ಸುಸ್ತು, ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರೋತ್ತಿಗೆ ಮನೇಲಿ ಕೆಲಸಕ್ಕೆ ಜನ ಇದ್ದರು, ಅಂದರೆ ಅಡಿಕೆ ತೆಗೆದು, ಸೊ ತುಂಬ ಕೆಲಸ ಇತ್ತು ಅವ್ರಿಗೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಕಾಫಿ, ಜೊತೆಗೆ ಪಾಪು, ಸೊ ಇದೆಲ್ಲ ಆಗೋಷ್ಟರಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ, ಟೈಮೇ ಸಿಗಲ್ಲ, ತುಂಬ ಕೆಲಸ ಇರುತ್ತೆ ಮನೆಯಲ್ಲಿ, ಅಂದರೆ ಸಣ್ಣ ಪುಟ್ಟ ಕೆಲಸಗಳೇ ತುಂಬ ಜಾಸ್ತಿ ಇದೆ, ಆಗೋತ್ತಿಗೆ ಎಡಿಟಿಂಗ್ ಮಾಡೋಕ್ಕೆ ಆಗಲ್ಲ, ವೀಡಿಯೋ ಮಾಡೋಕ್ಕೂ ಆಗಲ್ಲ, ಇಲ್ಲಾಂದರೆ ಪಾಪು ಹಠ ಮಾಡ್ತಾ ಇರ್ತಾರೆ, ಹಾಗಾಗಿ ತುಂಬ ದಿನ ಆಯಿತು. ಓಕೆ, ಹೇಗಿದ್ದೀರಾ ಎಲ್ಲ? ಆರಾಮಾಗಿದ್ದೀರಾ? ಮರ್ತು ಬಿಟ್ಟಿಲ್ಲಲ್ಲ ವೀಡಿಯೋ ಹಾಕಿಲ್ಲ ಅಂತ, ಮರ್ತು ಬಿಡಲ್ಲ ಅಂದ್ಕೊಂಡಿದ್ದೀನಿ, ಯಾಕಂದರೆ ನಾನು ವೀಡಿಯೋ ಹಾಕಿಲ್ಲ ಅಂದರೂ ಎಲ್ರಿಗೂ ಕಮೆಂಟ್ ಮಾಡ್ತಾ ಇರ್ತೀನಿ, ಸಬ್ಸ್ಕ್ರೈಬರ್ ಮಾಡಿರೋರಿಗೆ, ಹಾಗೆ ನನಗೆ ಕಮೆಂಟ್ ಮಾಡಿದ್ದು ಅವರಿಗೆಲ್ಲ. ಹಾಗೆ ಇವತ್ತು ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ, ಇದು ವೆಜ್ ದಮ್ ಬಿರಿಯಾನಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಸಿಂಪಲ್ಲಾಗಿ ಮಾಡೋದು, ನಾನು ಮನೆಯಲ್ಲೇ ಇರೋ ಸಾಮಾಗ್ರಿಗಳನ್ನು ಬಳಸಿ ಮಾಡುವಂಥದ್ದು, ತುಂಬಾ ಟೇಸ್ಟಿಯಾಗುತ್ತೆ ಹಾಗೂ ತುಂಬ ಈಸಿ, ಒಂದ್ಸಲ ಮಾಡಿದರೆ ಖಂಡಿತ ಮತ್ತೆ ಮಾಡ್ತೀರ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗಿದೆ ಇದು. ಆಲ್ಮೋಸ್ಟ್ ನಾನು ಮನೆಯಲ್ಲೇ ಸಾಮಾಗ್ರಿಗಳಿಂದ ಹೇಗೆ ಮಾಡೋದು ಅಂತ ಟ್ರೈ ಮಾಡ್ತಾ ಇರ್ತೀನಿ, ಆದರೆ ಬೇರೆ ಅಂತಂತಾನೆ ಬೇರೆ ಏನು ತರಿಸಲ್ಲ ನಾನು, ಇದರಲ್ಲಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಟ್ರೈ ಮಾಡ್ತಾ ಇರ್ತೀನಿ, ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಸೊ ನಮ್ಮ ಕುಡ್ಲದ ಕುಲ್ಲ ಸಪೋರ್ಟ್ ಮಾಡ್ತಂದು ಪ್ಲೇನ್ಸಲ್ಲಿ ಮಾತಾಡಿಲ್ಲ ಶೇರ್ ಮಂತ್ಲೆ. ಓಕೆ, ಹಾಗಾದರೆ ಇವತ್ತಿನ ವೆಜ್ ದಮ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋ ನೋಡ್ತಾ ಇರೋದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗಾದರೆ ವೆಜ್ ದಮ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ, ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಕ್ಯಾರೆಟ್ ಹಾಗೆ ಅರ್ಧ ಕಾಲಿಫ್ಲವರ್ನ ಹಾಕ್ಕೊಂಡಿದ್ದೀನಿ, ನೀವು ಬೇಕಿದ್ರೆ ಬೇರೆ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಬೋದು. ಕಾಲಿಫ್ಲವರ್ನ ಚೆನ್ನಾಗಿ ವಾಶ್ ಮಾಡಿ ಅದನ್ನ ಸ್ವಲ್ಪ ತುಪ್ಪ ಉಪ್ಪಲ್ಲಿ ಹಾಕಿಟ್ಟಿದ್ದೆ, ಯಾಕಂದರೆ ಹುಳ ಎಲ್ಲ ಇದ್ದರೆ ಹೋಗಲಿ ಅಂತ. ಹಾಗೆ 1 ಟೀ ಚಮಚ ಅರಿಶಿನ ಪುಡಿ, 2-3 ಚಮಚ ಮೆಣಸಿನ ಪುಡಿ, ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಬಹುದು. ಹಾಗೆ 1 ಸಣ್ಣ ಚಕ್ಕೆ ಹಾಕ್ಕೊಳ್ಳಿ, ಹಾಗೆ 3 ಏಲಕ್ಕಿನ ಹಾಕ್ಕೊಳ್ಳೋಣ, 1 ಚಮಚ ಜೀರಿಗೆನ ಹಾಕ್ಕೊಳ್ಳಿ, ನಿಮ್ಮ ಹತ್ರ ಸೋಂಪು ಇದ್ದರೆ ಸೋಂಪನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಜೀರಿಗೆ ಬದಲಿಗೆ. ಹಾಗೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಚಕ್ಕೆಯ ಪುಡಿ, ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಚಕ್ಕೆನ ನೀವು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡ್ರೆ ಸಾಕಾಗತ್ತೆ, ಸಪ್ರೇಟಾಗಿ ತರಿಸ್ಬೇಕಾಗಿಲ್ಲ. ಹಾಗೆ 1 ಕಾಯಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ನೀವು ಇದಕ್ಕೆ ಪುದೀನ ಸೊಪ್ಪನ್ನು ಆ್ಯಡ್ ಮಾಡಿ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ 1/3 ಚಮಚ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಪುದೀನ ಸೊಪ್ಪು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ಪರಿಮಳ ಕೊಡುತ್ತೆ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ, ಸೊ ನೀವು ಪುದೀನ ಸೊಪ್ಪನ್ನೇ ಆ್ಯಡ್ ಮಾಡಿದರೆ, ಇಲ್ಲಾಂದರೆ ಪರವಾಗಿಲ್ಲ, ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು ಕಡೆ ಇಟ್ಕೊಳ್ಳೋಣ. ಇವಾಗ ನಾವು ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿನ ನೀರಲ್ಲಿ ನೆನೆ ಹಾಕಿದ್ದೀನಿ, 1/2 ಗಂಟೆ. ನಾನು ಸೋನ ಮುಸ್ರಿ ಅಕ್ಕಿ ತಗೊಂಡಿದ್ದೆ, ಬಾಸುಮತಿ ಇರೋರು ಬಾಸುಮತಿ ರೈಸ್ ಕೂಡ ತೆಗೋಬೋದು. ಹಾಗೆ ಇನ್ನೊಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, 4-5 ಚಮಚ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ನಾನಿಲ್ಲಿ 1 ಈರುಳ್ಳಿ, ದೊಡ್ಡ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಗೋಲ್ಡ್ ಕಲರ್ಗಿಂತಲೂ ಸ್ವಲ್ಪ ಒಂಥರ ಬ್ಲ್ಯಾಕಾಗಿ ಬರಬೇಕು, ಇದು ಚೆನ್ನಾಗಿರುತ್ತೆ ಆವಾಗ ದಮ್ ಬಿರಿಯಾನಿಗೆ ಅದ್ರ ಮೇಲುಗಡೆ ಎಲ್ಲ ಹಾಕೋಕ್ಕಿದೆ. ಸೊ ನೋಡಿ, ಈ ಕಲರ್ ಬಂದರೆ ಸಾಕು. ಇದನ್ನ ಸ್ವಲ್ಪ ಆರೋಗ್ಬಿಟ್ಟು ಆರಾದಮೇಲೆ ಇದನ್ನ ಸೋಸ್ಕೊಳ್ಬೇಕು, ಇದರ ಎಣ್ಣೆನ ಹಾಗೆ ಇಡಿ, ಆಮೇಲೆ ಯೂಸ್ ಮಾಡೋಕ್ಕೆ ಬೇಕು ನಮಗೆ. ಸೊ ಈ ಥರ ಸೋಸ್ಕೊಳ್ಳಿ ಈರುಳ್ಳಿನ, ಎಣ್ಣೆನ ಸಪ್ರೇಟಾಗಿ ತೆಗೆದಿಡಿ, ಈ ಕಲರ್ ಬರಬೇಕು ಈರುಳ್ಳಿ ನೋಡ್ಕೊಳ್ಳಿ, ಆವಾಗಲೇ ಅದೊಂಥರ ನೋಡೋಕೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಹಾಗೆ ನಾವಿಲ್ಲಿ ಅನ್ನನ ಬೇಯಿಸ್ಕೊಳ್ಳೋಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ, ನೀರು ಹಾಕ್ಕೊಂಡು ಅದಕ್ಕೆ ಒಂದು ಏಲಕ್ಕಿ ಪುಡಿ ಅಥವಾ ಏಲಕ್ಕಿನ ಹಾಕ್ಕೊಳ್ಳಿ, ಹಾಗೆ 1 ಕಾಯಿಮೆಣಸನ್ನು ಸಣ್ಣದಾಗಿ ಸೀಳು ಮಾಡ್ಕೊಂಡು ಹಾಕ್ಕೊಳ್ಳಿ, ಹಾಗೆ ಚಕ್ಕೆನ ಹಾಕ್ಕೊಳ್ಳಿ,
ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು. ಹಾಗೆ ಒಂದೆರಡು ಚಮಚ ಎಣ್ಣೆನೂ ಹಾಕ್ಕೊಳ್ಳಿ, ಆವಾಗಲೇ ತೆಗೆದಿಟ್ಟಿರ್ತಾರಲ್ಲ ಅದೇ ಎಣ್ಣೆನ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದೆಲ್ಲ ಕಾಯಿಮೆಣಸು ಚಕ್ಕೆ ಇದೆಲ್ಲ ತೆಗೊಂಡ್ರೆ ಆಯಿತು. ತೆಕ್ಕೊಂಡು ನೀರು ಕುದಿತಾ ಬರೋ ಅಷ್ಟೊತ್ತಿಗೆ ನಾವು ನೆನೆಸ್ಕೊಂಡಿರೋ ಅಕ್ಕಿನ ಇದಕ್ಕೆ ಹಾಕ್ಕೊಳ್ಬೇಕು. ಓಕೆ, ಇವಾಗ ಅನ್ನ ಬೇಯ್ತಾ ಇರಲಿ, ಆ ಕಡೆ ನಾವಿವಾಗ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಕಡಾಯಲ್ಲಿ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಅದರ ಎಣ್ಣೆನ ಹಾಕ್ಕೊಳ್ಳಿ ಒಂದು 3-4 ಚಮಚ. ಸ್ವಲ್ಪ ತುಪ್ಪ ಬೇಕಿದ್ರೂ ಹಾಕ್ಕೊಳ್ಬೋದು. ಎಣ್ಣೆ ಬಿಸಿ ಆದಮೇಲೆ ಆವಾಗಲೇ ಹುರ್ಕೊಂಡಿಟ್ಕೊಂಡಿರುವಂತಹ ಈರುಳ್ಳಿನ ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ಹಾಗೆ ಬಿಡಿ. ಹಾಗೆ ಮಸಾಲೆಯಿಂದ ಮಿಶ್ರಣ ಮಾಡಿರೋ ತರಕಾರಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ತರಕಾರಿನ ನಾವು ಒಂದು 4-5 ನಿಮಿಷ ಫ್ರೈ ಮಾಡ್ಕೊಳ್ಬೇಕು, ಅಂದರೆ ಬೇಯೋಗಿ ಬಿಡಬೇಕು. ತರಕಾರಿ ಸ್ವಲ್ಪ ಸಾಫ್ಟ್ ಆಗಬೇಕು. ಇದಕ್ಕೆ ನೀವು ಬೇರೆ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಬೋದು. ಆಲೂಗೆಡ್ಡೆ ಹಾಗೆ ನೆನೆಸ್ಕೊಂಡಿರೋ ಬಟಾಣಿ ಕಾಳನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಯಾವುದೆಲ್ಲ ತರಕಾರಿ ಇಷ್ಟ ಅನಿಸುತ್ತೋ ಅದನ್ನ ಖಂಡಿತ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಹಾಗೆ ಉಪ್ಪು ಖಾರನ ನೋಡ್ಕೊಳ್ಳಿ, ನಿಮಗೆ ಯಾವ ಥರ ಬೇಕು ಉಪ್ಪು ಖಾರ ಆ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾವಿವಾಗ ಇದನ್ನ ಒಂದು 4 ನಿಮಿಷ ಬೇಯೋಕೆ ಬಿಡಬೇಕು, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೇಳ್ಕೊಬೇಕು. ನಾವು ಇದೇ ಥರ ಚಿಕನ್ ಬಿರಿಯಾನಿನೂ ಮಾಡ್ಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಸಿಂಪಲ್ಲಾಗೂ ಇರುತ್ತೆ ಅಲ್ವಾ. ಸೊ ಇವಾಗ ಇದನ್ನು ನಾವು ಬೇಯೋಕೆ ಬಿಡೋಣ. ಹಾಗೆ ಈ ಕಡೆ ರೈಸು ಬೆಂದಿದೆ, ಅನ್ನನೂ ಬೆಂದಿದೆ. ನಾನಿಲ್ಲಿ ಸೋನಾ ಮುಸುರಿ ಅಕ್ಕಿನ ತೊಗೊಂಡಿದ್ದೆ, ತುಂಬ ಉದುರುದ್ರಾಗಿರುತ್ತೆ. ನೀವು ಒಂದು 1/4 ಭಾಗದಷ್ಟು ಬೇಯಿಸ್ಕೊಂಡ್ರೆ ಸಾಕು, ಪೂರ್ತಿಯಾಗಿ ಬೇಯಿಸ್ಕೊಬೇಡಿ, ಯಾಕಂದರೆ ದಮ್ಮಲ್ಲಿ ಸ್ವಲ್ಪ ಹೊತ್ತು ಬೇಯೋಕೆ ಬಿಡಬೇಕು. ನಾನು ಈ ದೊಡ್ಡ ಗ್ಲಾಸಲ್ಲಿ 1/2 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೆ. ಓಕೆ, ಇವಾಗ ಅನ್ನ ಬೆಂದಿದೆ, ಅದನ್ನ ನೀವು ಸೋಸ್ಕೊಳ್ಳಿ, ಒಂದು ಕಣ್ಣಿರೋ ಜಾರಲ್ಲಿ ಹಾಕ್ಕೊಂಡು ಅನ್ನನ ಬೇರೆ ಮಾಡ್ಕೊಳ್ಳಿ ಫುಲ್ ಡ್ರೈ ಆಗಿರೋ ಹಾಗೆ. ಇವಾಗ ತರಕಾರಿನೂ ಬೆಂದಿದೆ, ಇವಾಗ ತರಕಾರಿ ಮೇಲೆ ನಾನು ಬೆಂದಿರೋ 1/4 ಬೆಂದಿರೋ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಹರಡ್ಕೊಳ್ಳಿ ಫುಲ್ಲು, ಈ ಥರ ಚೆನ್ನಾಗಿ ಫುಲ್ ಹರಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಫುಡ್ ಕಲರ್ ಸ್ವಲ್ಪ ತೊಗೊಂಡಿದ್ದೀನಿ. ನಾವು ಶೀರಾ ಎಲ್ಲ ಮಾಡ್ತೀವಲ್ಲ ಕೇಸರಿ ಬಾತ್ ಎಲ್ಲ, ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಕಲರ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ನಿಮ್ಮ ಹತ್ರ ಬೇರೆ ಕಲರ್ಸ್ ಇದೆ ಅದನ್ನು ಹಾಕ್ಬೋದು. ಹಾಗೆ ಆವಾಗಲೇ ಹುರಿದಿಟ್ಕೊಂಡಿರುವಂಥ ಅಂದರೆ ಫ್ರೈ ಮಾಡಿಟ್ಟಿದ್ದ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲೂ ನೀವು ಸ್ವಲ್ಪ ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ಕೊಬೋದು. ಹಾಗೆ ದ್ರಾಕ್ಷಿ ಗೋಡಂಬಿನೂ ಹಾಕ್ಕೊಬೋದು. ಹಾಗೆ ನಾನು ಅನ್ನ ಸೋಸಿರೋ ನೀರಿರುತ್ತಲ್ಲ ಅದನ್ನ ಇಲ್ಲಿ 1-2 ಚಮಚ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ. ಹಾಗೆ ಇವಾಗ ನಾನು ದಮ್ ಮಾಡೋಕ್ಕೆ ಗೋಧಿ ಹಿಟ್ಟಿನ ಉಂಡೆನ ಅಂದರೆ ನಾವು ಚಪಾತಿ ಮಾಡ್ತೀವಲ್ಲ ಅದೇ ಥರ ಮಾಡಿಕೊಂಡು ಅದನ್ನ ಸುತ್ತಲೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಒಂದು 2 ಚಪಾತಿಗಾಗುವಷ್ಟು ಉಂಡೆ ಬೇಕಾಗತ್ತೆ, ಅದನ್ನ ಉದ್ದಕ್ಕೆ ಮಾಡಿಕೊಂಡು ಈ ಥರ ಹಾಕ್ಕೊಳ್ತಾ ಬನ್ನಿ. ಸೊ ಫುಲ್ ಕವರ್ ಆಗಬೇಕು ಅದು. ಇದು ನಾನ್ ಸ್ಟಿಕ್ ಪಾತ್ರೆ, ಸ್ವಲ್ಪ ಚೆನ್ನಾಗಿ ಬರುತ್ತೆ. ನೀವು ನಾನ್ ಸ್ಟಿಕ್ ಇದ್ದರೆ ನಾನ್ ಸ್ಟಿಕ್ ಪಾತ್ರೆಯಲ್ಲೇ ಮಾಡಿ. ಹಾಗೆ ಫುಲ್ ಕವರ್ ಆದಮೇಲೆ ಚಪಾತಿ ಅಂದರೆ ಗೋಧಿ ಹಿಟ್ಟಿಂದ ಫುಲ್ ಕವರ್ ಮಾಡಿ ಆದಮೇಲೆ ಚೆನ್ನಾಗಿ ಬಾಯಿ ಮುಚ್ಚಳ ಮುಚ್ಚಿ, ಮುಚ್ಚಳ ಎಲ್ಲ ಮುಚ್ಚಾದಮೇಲೆ ನೀವು 1 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಉರಿಸ್ಬೇಕು. ಬೆಂಕಿನ ಹೈ ಫ್ಲೇಮಲ್ಲಿ ಇಡಬೇಕು 1 ನಿಮಿಷ ಮಾತ್ರ, ಆಮೇಲೆ ಲೋ ಫ್ಲೇಮಲ್ಲಿ ಇರಬೇಕು. ನೀವು ಬೇಕಿದ್ರೆ ತವದ ಮೇಲೂ ಪಾತ್ರೆನೇ ಇಟ್ಟು ಬಿರಿಯಾನಿ ಮಾಡ್ಕೊಬೋದು. ನಾನಿಲ್ಲಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ, ಸಿಮ್ಮಲ್ಲಿ ಇಟ್ಟಿದ್ದೀನಿ 1 ನಿಮಿಷ ಹೈ ಫ್ಲೇಮಲ್ಲಿ, ಹಾಗೆ 15 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಬೇಕು. ಚೆನ್ನಾಗಿ ದಮ್ ಬರಬೇಕು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಸೊ ಇವಾಗ 15 ನಿಮಿಷ ಆಗಿದೆ, ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಆರಕ್ಕೆ ಬಿಡಿ. ಸ್ವಲ್ಪ ಹೊತ್ತು ಆರಾದಮೇಲೆ ಈ ಥರ ಮುಚ್ಚಳನ್ನು ತೆಕ್ಕೊಳ್ಳಿ. ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ, ತುಂಬ ಸಿಂಪಲ್. ಇದು ಮಾಡೋಕ್ಕೆ ನಿಮ್ಮ ಮನೇಲಿರೋ ವಸ್ತುಗಳಿಂದನೇ ಮಾಡ್ಬೋದು, ಹೊರಗಡೆಯಿಂದ ಏನೂ ತರಿಸ್ಬೇಡಿ. ನಿಮ್ಮ ಮನೇಲಿ ಯಾವ ತರಕಾರಿ ಇದೆಯೋ ಅದರಿಂದನೇ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ, ಎಷ್ಟೊಂದು ಕಲರ್ಫುಲ್ ಆಗಿದೆ ಅಲ್ವಾ. ನೋಡುವಾಗ ಚಿಕನ್ ಬಿರಿಯಾನಿ ನೋಡ್ದಂಗೆ ಅನಿಸುತ್ತೆ. ಯಾರೆಲ್ಲ ಚಿಕನ್ ತಿನ್ನಲ್ವೋ ಸೊ ಅವ್ರು ಈ ಥರ ಮಾಡಿ ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮನೇಲಂತೂ ಎಲ್ರಿಗೂ ತುಂಬ ಇಷ್ಟ ಆಗಿದೆ, ಹಾಗೆ ಟೇಸ್ಟೂ ತುಂಬಾ ಸಖತ್ತಾಗಿದೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಈ ವೆಜಿಟೇಬಲ್ ಬಿರಿಯಾನಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಪ್ಲೀಸ್ ಇವಾಗಲೇ ಹೋಗಿ ಒಂದು ಲೈಕ್ ಕೊಡಿ. ಓಕೆ.
ನೋಡಿದ್ರಲ್ಲ ಸಿಂಪಲ್ ಆಗಿರೋ ಟೇಸ್ಟಿ ಆಗಿರೋ ವೆಜಿಟಮ್ ಬಿರಿಯಾನಿನ ಹೇಗೆ ಮಾಡುವಂಥ ನಿಜವಾಗ್ಲೂ ಒಂದ್ಸಲ ಖಂಡಿತ ಟ್ರೈ ಮಾಡ್ಬೋದು, ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೀವು ಚಿಕನ್ ಎಲ್ಲ ಹೇಗೆ ಮಾಡ್ತೀರೋ ಅದೇ ಥರ ಟೇಸ್ಟಿ ಆಗಿರುತ್ತೆ, ಎಲ್ಲರೂ ಮಾಡಿ ತಿನ್ಬೋದು. ಸೊ ನಾನ್ ವೆಜ್ ತಿಂದೇ ಇರೋರು ಈ ಥರ ಮಾಡಿ ತಿನ್ಬೋದು, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಯಾವ ಥರ ಆಗಿದೆ ಹೇಗೆ ಆಗಿದೆ ಅಂತ. ಹಾಗೆ ಏನಾದರೂ ಡೌಟ್ಸ್ ಇದ್ರೆ ನನ್ನ ಹತ್ರ ಕೇಳಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಓಕೆ, ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರೆಲ್ಲ ಸಬ್ಸ್ಕ್ರೈಬರ್ ಇದೆ ಅಂದರೆ ಬೇರೆ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿರೋರು ಸಬ್ಸ್ಕ್ರೈಬ್ ಮಾಡಿ ಅಂತೀರಾ, ನಾವು ಮಾಡಿರ್ತೀವಿ ನಿಮ್ಮ ಚಾನಲ್ಗೆ ಬಂದು. ಮಾಡಿದ್ಮೇಲೆ ನೀವು ಎಲ್ಲರ ವಿಡಿಯೋನು ನೋಡಿ ಎಲ್ರಿಗೂ ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡಬೇಡಿ ಅಂದರೆ ಸ್ಟಾರ್ಟಿಂಗ್ ಒಂದು ತಂಬಿಲ್ ನೋಡಿ ಅದಕ್ಕೆ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ಇನ್ನೊಬ್ಬರಿಗೆ ಸಪೋರ್ಟ್ ಮಾಡಿದರೆ ಮಾತ್ರ ನಿಮಗೂ ಸಪೋರ್ಟ್ ಸಿಗುತ್ತೆ, ಇಲ್ಲಾಂದರೆ ಅವರು ಹ್ಯಾಂಡಲ್ ಮಾಡ್ತಾರೆ. ಆಲ್ಮೋಸ್ಟ್ ಒಂದು 5 minutes ಇದ್ದರೆ ಒಂದು 3 meet ಆದರೂ ನೋಡಿ. ಯಾಕೆ ನಾನು ಈ ಥರ ಹೇಳ್ತಾ ಇದ್ದೀನಂದರೆ, ಲಾಸ್ಟ್ ಟೈಮ್ ಎಬ್ರಿಗ್ರಿ ಟ್ರೆಂಡ್ಸ್ ಮತ್ತು ಚೈತ್ರ ಅನ್ನೋದು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು ಅವ್ರ ಚಾನಲಲ್ಲಿ, ಇದು ಲೆಹೆಂಗದ ವಿಡಿಯೋ. ನಾನು ಅದನ್ನ ನೋಡಿದೆ, ಅದರಲ್ಲಿ ಒಂದು ಮ್ಯೂಸಿಕ್ ಇತ್ತು, ಪಿಕ್ಚರ್ಸ್ ಏನೂ ಇರಲಿಲ್ಲ. ಆದರೂ ಅದರಲ್ಲಿ ಕಮೆಂಟ್ ಕೆಳಗಡೆ ಕೊಟ್ಟಿದ್ರು ಅಂದರೆ ತುಂಬ ಚೆನ್ನಾಗಿದೆ, ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ, ವಾವ್ ಅಂತೆಲ್ಲ ಕೊಟ್ಟಿದ್ರು. ಬಟ್ ಅಲ್ಲಿ ಪಿಕ್ಚರ್ಸ್ ಇರಲಿಲ್ಲ. ಸೊ ಅದರಲ್ಲೇ ಗೊತ್ತಾಗುತ್ತೆ ಅವ್ರ ವಿಡಿಯೋ ನೋಡಿರಲ್ಲ, ಜಸ್ಟ್ ಟೈಟಲ್ ನೋಡಿ ಕಮೆಂಟ್ ಮಾಡಿರ್ತಾರೆ. ಸೊ ದಯವಿಟ್ಟು ಹಾಕಿ ಮಾಡೋಕ್ಕೆ ಹೋಗಬೇಡಿ. ನಾವು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ್ತೀವಿ, ನೀವು ನಿಮಗೆ ಮಾಡಿದ್ದೀರಾ ಅನ್ನೋ ಖುಷಿಲಿ ನಿಮಗೂ ಮಾಡಿರ್ತೀವಿ. ಸೊ ಎಲ್ರಿಗೂ ಎಲ್ಲರೂ ಸಪೋರ್ಟ್ ಮಾಡಿ, ಅಟ್ಲೀಸ್ಟ್ ನೀವು ಕೆಲಸ ಮಾಡೋವಾಗಾದರೂ ನಿಮ್ಮ ಸಬ್ಸ್ಕ್ರೈಬರ್ ವಿಡಿಯೋನ ನೋಡ್ತಾ ಇರಿ, ಅವಾಗ ಅವರಿಗೂ ಹೆಲ್ಪ್ ಆಗುತ್ತೆ, ಖುಷಿ ಆಗುತ್ತೆ, ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಇದೊಂದು ನನ್ನ ರಿಕ್ವೆಸ್ಟ್ ನಿಮ್ಮ ಹತ್ರ, ಎಲ್ಲರೂ ಅಷ್ಟೇ ಎಲ್ಲರ ವಿಡಿಯೋನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ ನಾನು ಎಲ್ಲರ ವಿಡಿಯೋನು ನೋಡ್ತೀನಿ, ನನ್ನ ಕೆಲಸ ಇದ್ದಾಗ ಕೆಲಸ ಮಾಡಿಕೊಂಡೆ ವೀಡಿಯೋ ಪ್ಲೇ ಮಾಡ್ತೀನಿ. ಅಟ್ಲೀಸ್ಟ್ ಅವ್ರಿಗೆ ವಾಚ್ ಟೈಮ್ ಆದರೂ ಆಗುತ್ತಲ್ವ. ಸೊ ಫ್ರೀ ಇದ್ದಾಗ ಖಂಡಿತ ನಾನು ವೀಡಿಯೋಸ್ನ ನೋಡ್ತೀನಿ, ಆಲ್ಮೋಸ್ಟ್ ಎಲ್ಲರ ವೀಡಿಯೋನು ನೋಡ್ತೀನಿ. ನಾನು ಶ್ರುತಿ ಕೃತಿ, ಸಿಂಚನ, ಅರಳು ಮಲ್ಲಿಗೆ, ನಿಧಿದು, ಹಾಗೆ ಸಿರಿ ಮಂಗಳೂರು ಸೀರಿಯಲ್, ಮತ್ತು ತಮಿಳಲ್ಲಿ ಒಂದು ರಂಗೋಲಿ ಹಾಕ್ತಾರೆ ಅವ್ರಿಗೂ ನೋಡ್ತೀನಿ, ಹಾಗೆ ಹಿಂದಿಯವ್ರದ್ದು ನೋಡ್ತೀನಿ. ಆಲ್ಮೋಸ್ಟ್ ತುಂಬ ಇದೆ, ತುಂಬ ಅಟ್ಲೀಸ್ಟ್ 30 ಚಾನಲ್ ಅವರು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸೊ ನಾನು ಅವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಹಾಗೆ ಅವ್ರ ವೀಡಿಯೋಸ್ಗಳನ್ನ ಎಲ್ಲಂತೂ ನೋಡ್ತೀನಿ. ಅಟ್ಲೀಸ್ಟ್ ಒಂದು 10 minutes ಇದ್ದರೆ ಒಂದು 7 minutes ಆದರೂ ನೋಡೇ ನೋಡ್ತೀನಿ ನಾನು. ಸೊ ಪಾಪ ಅವರಿಗೂ ಎಲ್ಲರೂ ಕಷ್ಟಪಟ್ಟೆ ವೀಡಿಯೋ ಮಾಡೋದಲ್ವಾ, ಸೊ ಎಲ್ರಿಗೂ ಸಪೋರ್ಟ್ ಮಾಡೋಣ. ಓಕೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಹಾಗೆ ಈ ವೆಜ್ ದಮ್ ಬಿರಿಯಾನಿ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಹತ್ರದವರಿಗೆ ಎಲ್ರಿಗೂ ಶೇರ್ ಮಾಡಿ, ಹೇಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನು ಖುಷಿಯಾಗಿಟ್ಕೊಳ್ಳಿ. ಜೈ ರಾಧೇ ಕೃಷ್ಣ.